ನಮಸ್ತೆ ಎಲ್ಲರಿಗೆ, ನಾನು ಶ್ರೀಮತಿ ಕಮಲಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್. ಇವತ್ತಿನ ವಿಡಿಯೋದಲ್ಲಿ ಚಿಕ್ಕ ಮಕ್ಕಳಿಗೆ ಚಿತ್ರ ಬರೆಯುವಂತಹ ಸಾಮರ್ಥ್ಯವನ್ನು ಬೆಳೆಸಲಿಕ್ಕೆ ನಾನು ಇವತ್ತು ಕೆಲವೊಂದು ಸುಲಭವಾದಂತಹ ಚಿತ್ರಗಳನ್ನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಮಾಡಲಿಕ್ಕೆ ರೆಡಿ ಇದ್ದೀರಲ್ಲ, ಬನ್ನಿ ನೋಡೋಣ. ಸೊ ಇಲ್ಲಿ ಗೋಡೆ ಮೇಲೆ ವಿವಿಧ ರೀತಿಯ ಹಣ್ಣುಗಳನ್ನು ನಾವು ಇಲ್ಲಿ ಕಾಣ್ಬೋದು. ಸೊ ಈ ಹಣ್ಣುಗಳನ್ನು ಬಿಡಿಸೋ ಪ್ರಯತ್ನ ಮಾಡೋಣ. ಸೊ ಇಲ್ಲಿ ನೀವು ಕಾಣ್ಬೋದು ಬೋರ್ಡಿನ ಮೇಲೆ 6 ವೃತ್ತಗಳಿದ್ದಾವೆ. ಸೊ ಈ ವೃತ್ತಗಳನ್ನು ಬಳಸ್ಕೊಂಡು ಯಾವ ರೀತಿ ಚಿತ್ರವನ್ನು ಬಿಡಿಸೋದಂತ ನೋಡೋಣ. ಸೊ ವೃತ್ತ ಹಾಕಲಿಕ್ಕೆ ನಿಮಗೆ ಕಷ್ಟ ಆದಲ್ಲಿ ಬಳೆಗಳನ್ನು ನೀವು ಬಳಸಿ ವೃತ್ತವನ್ನು ಹಾಕ್ಕೊಳ್ಳಿ. ಸೊ ಈಗ ಮೊದಲಿಗೆ ನಾವು ಸೇಬುವನ್ನು ಕಲಿಯೋಣ, ಆ್ಯಪಲ್ ಯಾವ ಥರ ಬಿಡಿಸ್ಬೇಕು ಅಂತ. ಸೊ ಇಲ್ಲಿ ವೃತ್ತವನ್ನು ಹಾಕ್ಕೊಂಡಿದ್ದೀವಿ. ಸೊ ಕೆಳಗಿನ ಭಾಗವನ್ನು ಸ್ವಲ್ಪ ನಾವು ರಬ್ ಮಾಡೋಣ, ಮೇಲಿನ ಭಾಗವನ್ನು ಸ್ವಲ್ಪ ರಬ್ ಮಾಡೋಣ. ಸೊ ಇಲ್ಲಿ ನಾವು ಸ್ವಲ್ಪ ಒಳಗಡೆ ತಗೊಂಡು ಈ ಥರ ಮಾಡಬೇಕು, ಮೇಲೇನು ಸ್ವಲ್ಪ ಒಳಗಡೆ ತಗೊಂಡು ಈ ಥರ ಮಾಡಬೇಕು. ಸೊ ಇಲ್ಲಿ ಇದನ್ನು ರೌಂಡಾಗಿ ತಗೊಂಡು ಎಣ್ಣೆಯನ್ನು ಇಳಿಸಿದಾಗ ಇದು ಸೇಬಿನ ಆಕಾರವನ್ನು ಪಡೆಯುತ್ತೆ. ಇದು ಸೇಬು, ಏನಾಗುತ್ತೆ, ಸೇಬು ಅಥವಾ ಆ್ಯಪಲ್, ಇದು ಆ್ಯಪಲ್. ಸೊ ಎರಡನೇದು ಇಲ್ಲಿ ವೃತ್ತವನ್ನು ಕಾಣ್ಬೋದು, ನೀವು ವೃತ್ತವನ್ನು ಹಾಕ್ಕೊಳ್ಳಿ. ನಂತರ ಒಳಗಿನ ಭಾಗ ಒಂದು ಸಣ್ಣ ವೃತ್ತವನ್ನು ಈ ಥರ ಹಾಕ್ಕೊಳ್ಳಿ. ನಂತರ ಇನ್ನೊಂದು ಸಣ್ಣ ಚುಕ್ಕಿಯನ್ನು ಇಟ್ಟುತ್ತಾ ಎಲ್ಲ ಕಡೆ ಗೀಟುಗಳನ್ನು ಈ ಥರ ಹಾಕಿ, ಸೊ ಇದು ಮೋಸಂಬಿ, ಇದು ಮೋಸಂಬಿ ಹಣ್ಣು ಆಗುತ್ತೆ. ಆರೆಂಜ್, ಇಂಗ್ಲೀಷಲ್ಲಿ ಆರೆಂಜ್, ಇದು ಆರೆಂಜ್. ನಂತರ ಇಲ್ಲಿ ಇನ್ನೊಂದು ಚಿತ್ರವನ್ನು ನೋಡೋಣ. ಸೊ ಇಲ್ಲಿ ನಾವು ಅರ್ಧ ಭಾಗಕ್ಕೆ ಈ ಥರವನ್ನು ಗೆಳೆ ಹಾಕೋಣ, ಗೆಳೆ ಹಾಕಿ. ಸೊ ಇಲ್ಲಿ ನಾವು ಈ ಥರ ದಾಳಿಂಬೆಗಳ ಬೀಜವನ್ನು ಇಳಿಸೋಣ ಈ ಥರ. ಸೊ ದಾಳಿಂಬೆ ಬೀಜ ನೋಡಿದಿರಲ್ಲ, ಸೊ ಮುತ್ತು ಥರ ಇರುತ್ತೆ ಅದು ರೆಡ್ ಕಲರಲ್ಲಿ. ಸೊ ಇದು ದಾಳಿಂಬೆಗಳ ಒಳಗಿನ ಭಾಗ ಬೀಜ. ಸೊ ಇದಕ್ಕೆ ಕಿರೀಟವನ್ನು ನಾವು ಮಾಡಬೇಕಾಗುತ್ತೆ. ಸೊ ದಾಳಿಂಬೆಯ ಹಣ್ಣಿನ ಕಿರೀಟ, ಸೊ ಇದು ದಾಳಿಂಬೆ ಹಣ್ಣಿನ ಕಿರೀಟ. ಸೊ ಇದು ದಾಳಿಂಬೆ ಆಗುತ್ತೆ. ನಂತರ ಸೀತಾಫಲ, ಸೀತಾಫಲ, ಸೀತಾಫಲ ಹೇಗೆ ಮಾಡೋದು ಈ ಥರ. ಸೊ ಇದು ಪೊಮೊಗ್ರಾನೇಟ್, ಇದು ಪೊಮೊಗ್ರಾನೇಟ್. ಸೊ ಇದು ಸೀತಾಫಲ. ಸೊ ವೃತ್ತದೊಳಗಡೆ ಈ ಥರ ನೀವು ಗೆರೆಗಳನ್ನು ಅರ್ಧ ವೃತ್ತವನ್ನು ಹಾಕ್ತಾ ಹೋಗಬೇಕು ಈ ಥರ. ಸೊ ನೋಡಿದ್ರಲ್ಲ, ಇದು ಕಸ್ಟರ್ಡ್ ಆ್ಯಪಲ್ ಸೀತಾಫಲ, ಇದು ಕಸ್ಟರ್ಡ್ ಆ್ಯಪಲ್ ಸೀತಾಫಲ. ನಂತರ ನಾವು ಪೈನ್ಯಾಪಲನ್ನು ಇಳಿಸೋಣ. ಸೊ ಪೈನ್ಯಾಪಲ್ ಅಂದಾಗ ನಾವು ಗೆರೆಯ ಒಳಗಡೆ ಈ ಥರ ಗೀಟುಗಳನ್ನು ಹಾಕಬೇಕು. ನಂತರ ವಿರುದ್ಧ ದಿಕ್ಕಿನಲ್ಲಿ ಈ ಥರ ಗೀಟುಗಳನ್ನು ಹಾಕಬೇಕು. ಮಧ್ಯದಲ್ಲಿ ಚಿಕ್ಕದು ಈ ಥರ ಹಾಕ್ಕೊಳ್ಳಿ ಗೀಟು. ಈ ಥರ ಗೀಟುಗಳನ್ನು ಹಾಕೊಳ್ಳಿ. ಸೊ ಸ್ವಲ್ಪ ಪೈನಾಪಲ್ ಥರ ಕಾಣುತ್ತೆ ಈಗ. ಸೊ ಇದು ತಲೆಯ ಭಾಗ ಮೇಲೆ, ಇದಕ್ಕೆ ನಾವು ಅದರ ಎಲೆಗಳನ್ನು ಇಳಿಸೋಣ. ಸೊ ಇದು ಪೈನಾಪಲ್ ಆಗುತ್ತೆ. ನಂತರ
ಇದರ ಒಳಗಡೆ ಇನ್ನೊಂದು ವೃತ್ತವನ್ನು ಹಾಕಿ ಒಳಗಡೆ ಈ ಥರ ಬಣ್ಣವನ್ನು ಕೆಂಪು ಬಣ್ಣವನ್ನು ಹಚ್ಚಿ ಸೊ ಇಲ್ಲಿ ಸಣ್ಣ ಸಣ್ಣ ಬೀಜಗಳನ್ನು ತೋರಿಸಬೇಕಾಗುತ್ತೆ. ತೋರಿಸಿ ಇದನ್ನು ನಾವು ಈ ಥರ ಇಳಿಸಿದಾಗ ಇದು ಕಲ್ಲಂಗಡಿ ಹಣ್ಣು ಆಗುತ್ತೆ. ವಾಟರ್ ಮೆಲನ್ ಏನಾಗುತ್ತೆ ಇದು? ವಾಟರ್ ಮೆಲನ್. ಇದು ಪೈನ್ ಆಪಲ್. ಸೊ ಇದರಗಳನ್ನು ನಾನು ಬೆಳೆಸಿದ್ದೀನಿ. ತುಂಬ ಸುಲಭವಾದ ರೀತಿಯಲ್ಲಿ ಒಂದು ವೃತ್ತವನ್ನು ಬಳಸ್ಕೊಂಡು ನೀವು ಟ್ರೈ ಮಾಡ್ತೀರಲ್ಲ, ಚಿತ್ರ ಬಿಡಿಸೋದು ತುಂಬ ಸುಲಭ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.